ಕೂತ್ಕೊಂಡು ಆಯಿ ಗೋಣ ಹೆಂಗ ಮಾಡ್ತಿತ್ತಪ್ಪ ಅಂದ್ರೆ ಹೆಂಗ ಹಿಂಗ ಗೋಣ ಹಾಕ್ತಿತ್ತು ಮುತ್ಯಾಂದು ಅಯ್ಯ ಮುತ್ಯಾನೇಟ ಅಂತ ಹೇಳ್ತಿದ್ರಲ್ರಿ ನಾನೀ ಆಯಿ ನಿಂದ್ರೆ ಗೋಣ ಹಿಂಗ ಮಾಡ್ತದ ಮುತ್ಯ ಅಂದ್ರೆ ಕಿಂಗ್ ಮಾಡ್ಲಾತೈತಿ ಏನಿದ್ರು ಸಿಗ್ನಲ್ ಅನ್ನೆ ಅವಾಗ ಹಾಯ್ ಅಂದ್ಳು ಮುದೋಡೆ ಹರಿ ಇದ್ದಾಗ ಬಹಳ ಜಿಗದಾಡಿತ್ತು ಈಗ ಬಾರೋ ನೋಡ್ತೀನಿ ಅತ್ತನು ವಾಲತ್ತೈತಿ ನೋಡ್ತಂಗಿ ನನ್ನ ಶಾಂತಿನ ಮುಗದತ್ತೈತಿ ನನ್ನ ಶಾಂತಿ ಮುಗದತ್ತಿ ನಾ ವಾಲತ್ತನ ತವರನ್ನು ಸ್ವಾರಸ್ಯ ಮಾರ್ಗದ ಮರ್ಮ ಏ ಪೂರ್ಣ ಭಾವ ಯಾವ ಹೇಳಾನ ದೇವರಿದ್ದ ನಮಗೇನ ಸ್ವಾರ್ಥಕ ದೇವರ ಧೈರ್ಯ ಕೂಡ ಗೆಳತ ಎಂದ ಚಾತ್ಯಾನ ಏ ದೇವರಿದ್ದ ನಮಗೇನ ಸ್ವಾರ್ಥಕ ದೇವರ ಧೈರ್ಯ ಕೂಡ ಗೆಳ ಎಂದ ಚಾತ್ಯಾನ ಅತಿ ಪ್ರೇಮ ಅವ ಯಾರ ಮೇಲೆ ಇರತಾನೋ ಏ ತಿಳಿಸಿ ಹೇಳಬೇಕಪ್ಪ ನೀನ ಏ ನಮ್ಮ ನಿಮ್ಮ ಯಶ್ವಾಸ ನಮಗ ಎಲ್ಲದಾಂಗ ದೇವರ ಯಶ್ವಾಸ ನಮಗೇನ ಈ ಗಂಡ ಹಾಡೋನ್ ಯಶ್ವಾಸ ನಮಗೇನ ಮುಂದ ಡಪ್ಪ ಬಾಡ್ಯವನ ಯಶ್ವಾಸ ನಮಗೇನ ಏ ನಮ್ಮ ನಿಮ್ಮ ಯಶ್ವಾಸ ನಮಗ ಎಲ್ಲದಾಂಗ ದೇವರ ಯಶ್ವಾಸ ನಮಗೇನ ಒಳೆ ದೇವ್ರ ದೇವ್ರ ಅಂತ ಕಿರಿ ಕಿರಿ ಹಚ್ಚಿಕೊಂಡ ಕೂತೆ ಒಳೆ ಸರಸಿ ಪಡೆದೇವ ನಿನ್ನ ನ್ಯಾತಿ ನಿನ್ನ ದೇವರ ಬೆಳಕ ಬಾಳ ಹೇಳ ಬೇಡವ ದಿಮಾಕ ಮಾಡಿ ಮಾಡಿ ಸಾತಿಯ ಕಂದ ಕಾಶಿ ಮನ ಅನಂತ ವಂದನೆಗಳು ಸವಾಲು ಮಾಡಿ ನಿನ್ನ ಕೇಳ್ಯಾರ ಮಗನ ಮಗ ಹಡದಾನ ಅವನಿಗೆ ಹೇಳೋ ಅವರ ತಾಯಿ ತಂದೆ ಆತನ ಹೆಸರು ಅಮೂತ್ಯನ ಹೆಸರು ಮಾಮ ಅದಕ್ಕೊಂದು ಮಾತು ಹೇಳ್ತಾರ್ರಿ ನಮ್ಮ ಕವಿಗಳ ಏನತ್ತ ನೋಡ್ರಿ ಸಣ್ಣದೊಂದು ಕ್ಯಾಲಿ ಹಾಡ್ರಿ ಕೊಟ್ಟು ಬಿಡ್ರಿ ಸಂದ ಹೋಗ್ಲಿ ಕೊಡ್ಲ ಸಣ್ಣಾಗಿ ಸಂತಿ ಸೋದರ ಮಾವನ ಸಂಗ ಬೆಟ್ಟೇನ ಸಂತಿ ಸೋದರ ಮಾವನ ಸಂಗ ಬೆಟ್ಟೇನ ಅಂತರಂಗದ ಗಂಡನ ಗೊಳ್ಳ ಕಟ್ಟೇನ ಆಹಾ ಸಂತಿ ಸೋದರ ಮಾವನ ಸಂಗ ಬೆಟ್ಟೇನ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೊಳ್ಳ ಕಟ್ಟೇನ ಆಹಾ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಏನು
ಹೇಳ್ತಾರ ನೋಡ್ರಿ. ಏನ್ ಹೇಳ್ತಾರು? ಇದನ್ನ ಯಾಕೆ ಹಾಡಬೇಕಾಗೈತಿ ಖ್ಯಾಲಿ? ಇದ್ದ ಗಂಡನ ಇದ್ದಲೇ ಬಿಟ್ಟು ನಡೆಯುತ್ತ ಹೇಳ್ಯಾರ, ಅದಕ್ಕೆ ಹೇಳತ್ತೀವ. ಅವರು ಆಧ್ಯಾತ್ಮಿಕ ಹೇಳ್ಯಾರ, ನಾವು ಆಧ್ಯಾತ್ಮಿಕ ಹೇಳತ್ತೀವ. ಸಂತಿ ಸೋದರ ಮಾವನ ಸಂಘ ಬಿಟ್ಟೇನ ಅಂತ ರಂಗದ ಗಂಡನ ಗುಳ್ಳ ಕಟ್ಟೇನ ನಾ ಯಾರ ಎಂಬುದ ಮದ ಹೇಳ್ತಾರ. ನನ್ನ ತಾಯಿಗೆ ನಾವು ಒಬ್ಬಕ್ಕೆ ನಾ ಹುಟ್ಟಿನ ತನಕ ಇನ್ನೂರ ಘಗರಿ ನೋಡ್ರಿ. ಇದಕ್ಕ ಬಂದ ಅವ್ರೇನ ಬಿಡುಗಡೆ ಮಾಡ್ಕೋತ ಬರ್ತಾರ? ಮಾಡ್ಲಿ ಮಾಡ್ಲಿ. ನನ್ನ ತಾಯಿಗೆ ನಾ ಒಬ್ಬಕ್ಕಿನ ಹುಟ್ಟೇನ ಏನೋ ತನಕ ಏನೂರ ಗಗರ ತೊಟ್ಟೇನ ಏನೋ ತನಕ ಏನೂರ ಗಗರ ತೊಟ್ಟೇನ ಕೊನೆ ಪ್ರಾಯದೋಳು ಮುಗಲಿಗೋಗಿ ಮೊಟ್ಟೇನ ಕೊನೆ ಪ್ರಾಯದೋಳು ಮುಗಲಿಗೋಗಿ ಮೊಟ್ಟೇನ ಅಂತರಂಗದ ಗಂಡನ ಗುಳ್ಳ ಕಟ್ಟೇನ ಏಯೋ ಸಂತಿ ಸೋದರ ಮಾವನ ಸಂಘ ಬಿಟ್ಟೇನ ಸಂತಿ ಸೋದರ ಮಾವನ ಸಂಘ ಬಿಟ್ಟೇನ ಅಂತರಂಗದ ಗಂಡನ ಗುಳ್ಳ ಕಟ್ಟೇನ ಆ ಸಂತಿ ಸೋದರ ಮಾವನ ಸಂಘ ಬಿಟ್ಟೇನ ಆ ಸಂತಿ ಸೋದರ ಮಾವನ ಸಂಘ ಬಿಟ್ಟೇನ ಅಂತರಂಗದ ಗಂಡನ ಗುಳ್ಳ ಕಟ್ಟೇನ ಆರು ಮೂರು ಮಂದಿ ತಲೆ ಒಳಗ ಕೊಟ್ಟೇನ ಒಲಿಯದ ಗಂಡಾಗ ಒಣಕಿ ತಗೊಂಡ ಹೆಟ್ಟೇನ ಒಲಿಯದ ಗಂಡಾಗ ಒಣಕಿ ತಗೊಂಡ ಹೆಟ್ಟೇನ ಹಿಂಗ ನಡ್ಕೊಂಡು ಇಂಥ ಕಾಲಕ್ಕ ತಟ್ಟೇನ ಹಿಂಗ ನಡ್ಕೊಂಡು ಇಂಥ ಕಾಲಕ್ಕ ತಟ್ಟೇನ ಅಂತರಂಗದ ಗಂಡನ ಗುಳ್ಳ ಕಟ್ಟೇನ ಊಟಕ ವಾಲ್ಯ ಅಂದ್ರ ದುರ್ಗಿ ಅವತಾರ ತೊಟ್ಟೇನ ಒಲಿಯದ ಗಂಡಾಗ ಒಣಕಿ ತಗೊಂಡು ಹೆಟ್ಟೇನ ಒಲಿಯದ ಗಂಡಾಗ ಒಣಕಿ ತಗೊಂಡ ಹಿಂಗ ನಡ್ಕೊಂಡು ಇಂಥ ಕಾಲಕ್ಕ ತಟ್ಟೇನ ಹಿಂಗ ನಡ್ಕೊಂಡು ಇಂಥ ಕಾಲಕ್ಕ ತಟ್ಟೇನ ಅಂತರಂಗದ ಗಂಡನ ಗುಳ್ಳ ಕಟ್ಟೇನ ಸೋದರ ಮಾವನ ಸಂಘ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಘ ಬಿಟ್ಟೇನ ಅಂತರಂಗದ ಗಂಡನ ಗುಳ್ಳ ಕಟ್ಟೇನ ಆಹಾ ಶಾಂತಿ ಸೋದರ ಏನ್ ಹೇಳ್ತಾರ ನೋಡ್ರಪ್ಪ? ಏನ್ ಹೇಳ್ತಾರ? ಒಲಿಯದ ಗಂಡಾಗ ಒಣಕಿ ತಗೊಂಡ ಹೆಟ್ಟೇನ ಹೆಟ್ಟ ನೋಡಿ ಇಲ್ಲಿ ಬಂದ ಇವಂಗ ತಿರುಗ್ಲತ್ತೇನ್ ನೋಡ್ರಿ ನಮ್ಮ ಮೂಲಕ ಗೂಳಿ ಬಿಟ್ಟಂಗ ಆಗ್ಯದ ಊರಾಗ
ಇರ್ಲಪ್ಪ ಶಾನ್ಯ ಬಹಳ ಅದನ್ರಿ ಅವನು ಬಿ ಅದಲ್ಲ ಯಾಕಂದ್ರ ಅವಮೇ ಹೇಳ ಏನತ್ ಹೇಳಿ ಅಶಬ್ದ ನಾವು ಮಾತಾಡಂಗಿಲ್ಲ ಅವರು ಮಾತಾಡಂಗಿಲ್ಲ ನಾವು ಏನು ಮಾತಾಡಿಲ್ಲ ಅವನು ಮಾತಾಡಿಲ್ಲ ಯಾಕಂದ್ರ ಮಾತ ಘಾತ ಐತಿ ಮಾತ ಮುತ್ತ ಐತಿ ಮಾತ ಮಾಣಿಕ್ಯ ಐತಿ ಮಾತ ರತ್ನದ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಹಂಗ ಊರಾಗ ಗೂಳಿ ಬಿಟ್ಟಾರ ಅಂದ ತಕ್ಷಣ ನೀ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಸದ ಎಟ್ಟೋ ಬಿಡ್ತಾರ ಅದಕ್ಕೆ ಹೇಳ್ತಾನಿಪ್ಪ ಮತ್ತನ ನನಗ್ಯಾಕ ನೀ ಹಿಂಗ ಅಂದಿ ಅಂದಿ ಯಾಕಂದ್ರ ಸ್ವಾಭಾವಿಕ ಜನರುಡಿ ಒಳಗ ಐತೆ ಅದೀಗ ಯಾಕಂದ್ರೆ ಅದಕ್ಕೊಂದು ಮಾತು ಹೇಳೇನ್ರಿ ಏನತ್ತ ಯಾವ ಕಾಜಾ ಸಾಬ್ರ ಅಂದ್ರತ ಒಂದೊಂದು ನಮಸ್ಕಾರಗಳು ಒಂದೊಂದು ಊರಿಗೆ ಯಾಕೆ ಕೊತ್ ಬಂದು ಹೋತ್ರಿ ಅವರು ನಮಸ್ಕಾರಗಳು ಸಹಿತ ಸುದ್ದಿ ಅವರಿಂದ ಬಂದತ್ತೆ ಅಂತ ಹೇಳ್ರ ನಮಸ್ಕಾರ ಸುದ್ದಿ ಒಳಗ ಬಂದ್ರ ಮೌಲಕ ನೀವು ಒಂದು ಮಾತು ಹೇಳಿದ್ರಿ ನನ್ನ ಮೆಟ್ಟಿಗೆ ಹಚ್ಚಿ ಬಿಡ್ತೇನೆ ಅಂತ ಹೇಳಿ ಈ ನಮಸ್ಕಾರ ಸುದ್ದಿ ಒಳಗ ನಿಮ್ಮನ ಮೆಟ್ಟಿಗೆ ಹಚ್ಚಿ ಬಿಟ್ಟು ಮಗಳದ ನಾನು ಯಾಕಂದ್ರ ಒಂದಾನೊಂದು ಟೈಮದೊಳಗ ಕಲ್ಯಾಣದೊಳಗ ಹರಳೈನವರು ಬಸವಣ್ಣಪ್ಪಗ ಶರಣ್ರಿಯಪ್ಪ ಅಂದ ಯಾರ ಹರಳೈನವರು ಶರಣ್ರಿಯಪ್ಪ ಅಂದ್ರ ಬಸವಣ್ಣಪ್ಪಗ ಹೊಳ್ಳಿ ಬಸವಣ್ಣಪ್ಪ ಹೇಳ್ತಾನ ಶರಣು ಶರಣಾರ್ಥಿ ಹರಳಯ್ಯ ಶರಣು ಶರಣಾರ್ಥಿ ಅವಾಗ ಹರಳೈನವರ ವಿಚಾರ ಮಾಡಿದ್ರು ನಾ ಬರೇ ಒಂದ್ ನಮಸ್ಕಾರ ಮಾಡೇನಿ ಇವ ಎರಡು ಮಾಡ್ಯಾನ ಹೆಂಗ ಮುಟ್ಟಿಸ್ಲೋ ಯಪ್ಪ ಅಂದ ಮನ್ಯಾಗ ಬಂದ ಮನಿ ಒಳಗ ಕೌಂದಿ ಹೊಚ್ಕೊಂಡು ಮನಕೊಂಡ್ರ ಹರಳೈನವರು ಚಿಂತೆ ಆತು ಹಾದಿ ಸಮಸ್ಲಿಲ್ಲ ಮನ್ಯಾಗ ಕಲ್ಯಾಣಮ್ಮ ಕೇಳ್ತಾಳ ಮಡದಿ ಯಾಕ್ರಿ ದಿನನಿತ್ಯ ನಕ್ಕೋತ ಕೇಳ್ಕೋತಿರ್ತಿದ್ರಿ ಹಿಂದೇನಾಗ್ಯದ ನಿಮಗ ಯಾಕೆ ಹಿಂಗ ಕೌಂದಿ ಹೊಚ್ಕೊಂಡು ಮನಕೊಂಡಿರಿ ಏನ ಚಿಂತೆ ಆಗ್ಯದ ಹೇಳ್ರಿ ಅಂದಾಗ ಅವಾಗ ಹೇಳ್ತಾನ ನಾ ಹಾದಿ ಹಿಡಿದ ನಡೆದಿದ್ನಿ ಬಸವಣ್ಣಪ್ಪ ಅವರ ಎದುರಿಗೆ ಬಂದ್ರ ನನಗ ಬಂದಾಗ ನಾನು ಶರಣ್ರಿಯಪ್ಪ ಅಂದನಿ ಅವ ನನಗ ಶರಣು ಶರಣಾರ್ಥಿ ಅತ್ತ ಎರಡು ನಮಸ್ಕಾರ ಮಾಡ್ಯ ನಾ ಹೆಂಗ ಮಾಡಲಿ ಅಂದಾಗ ಕಲ್ಯಾಣಮ್ಮ ಹೇಳ್ತಾಳ ಏನತ್ತ ನೀವು ಹಿಂಗ ಕೌಂದಿ ಹೊಚ್ಚುವನ್ನು ಮನಕೊಂಡಿದ್ರ ನಮಸ್ಕಾರ ಮುಟ್ಟಂಗಿಲ್ಲ ಇದ ಬಗ್ಗೆ ಅರಿಯಂಗಿಲ್ಲ ನಾ ಹೇಳ್ತೇನೆ ನನ್ನ ಮಾತು ಕೇಳ್ರಿ ಅಂದ್ರ ನಮಸ್ಕಾರ ಮುಟ್ಟುತ್ತದ ಅಂದಳಕಿ ಏನ ಅದೇನು ಹೇಳ್ತಿ ಹೇಳಂದು ಅವಾಗ ಹೇಳ್ತಾಳ ಏನತ್ತ ನಿಮ್ಮ ಬಲಗಾಲ ತೊಡಿಯ ತೊಗಲ ತೆಗೆದು ಒಂದು ಪಾದರಕ್ಷೆ ಮಾಡ್ರಿ ನನ್ನ ಎಡಗಾಲ ತೊಡಿಯ ತೊಗಲ ತೆಗೆದು ಒಂದು ಪಾದರಕ್ಷೆ ಮಾಡಿ ಕೊಡ್ತೀನಿ ಇವೆರಡು ಪಾದರಕ್ಷೆ ಹೋದ ಬಸವಣ್ಣಪ್ಪಗೆ ಮೆಟ್ಟುಗೋಲ ಕೊಡ್ರಿ ನಿಮ್ದ ಅಂದ್ರ ನಿಮಗ ಏನು ಶರಣು ಶರಣಾರ್ಥಿ ತಂದಾರಲ್ಲ ಇವ ಎರಡು ನಮಸ್ಕಾರ ಮುಟ್ಟತಾವ ಅಂದಾಗ ಯಾವಾಗ ಪಾದರಕ್ಷೆ ಹೋದ ಮೆಟ್ಟುಗೋಲ ಕೊಟ್ಟ ನಾವು ಹಾದಿ ತೋರಿಸಿ ಕೊಟ್ಟಾಗ ನೀ ಮೆಟ್ಟಿಗೆ ಹತ್ತಿ ಮಾದಕ್ಕೆ ಮೊದಲ್ ನೀ ಹೆಂಗ ಮೆಟ್ಟಿಗೆ ಹಸ್ತಿ ನನ್ನ ಏನ ಮೆಟ್ಟಿಗೆ ಹಸ್ತನು ಮೆಟ್ಟಿಗೆ ಹಸ್ತನು ಅಂತ ಹೇಳಿದಿಪ್ಪ ಯಾವ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿ ನನಗ ಬೇಕಲ್ಲ ನೀ ಮೆಟ್ಟಿಗೆ ಹಚ್ಚುವ ಗಂಡ ಅಲ್ಲ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗರೆ ಕೊಟ್ಟು ಬರು ಗಂಡದಿ ಕರೆ ಮೆಟ್ಟಿಗೆ ಹಚ್ಚು ಗಂಡ ನೀ ಅಲ್ಲ ಯಾವಾಗ ಕೊಟ್ಟಾನ ಬೇಕಂದ್ರ ಪುರಾಣ ಲೇಖಿ ಹೆಂಗ ಬಾಯಿ ತುಂಡಿ ಅಲ್ಲ ನೋಡ್ರಿ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಆಡ್ತಿದ್ರಲ್ಲ ಕೌರವ್ರ ಕೈಯಾಗ ಸೋಲಾತ ಪಾಂಡವರಿಗೆ ಪಾಂಡವರು ಸೋತ್ರ ವಸ್ತ್ರ ವೈಢೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಕಳ್ಕೊಂಡು ಕೂತ್ರು ಎಲ್ಲಾ ಕಳ್ಕೊಂಡು ಕೂತ್ರ ಏನಾ ಕೌರವ್ರ ಕೈಯಾಗ ಪಾಂಡವರು ಎಲ್ಲಾ ಕಳ್ಕೊಂಡ ಕುತ್ತಾಗ ಕೌರವ್ರೊಳಗ ದುರ್ಯೋಧನ ಧರ್ಮರಾಜ ಒಂದು ಮಾತು ಹೇಳ್ತಾನ ಏನತ್ತ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೆ ಅಂತ ಹೇಳ್ತೀಯೋ ಧರ್ಮ ನಿನ್ನ ಮನ್ಯಾಗ ಇನ್ನೊಂದು ಬೇಲೆ ಬಾಳು ವಸ್ತು ಐತಿ ಅದನ್ನೊಂದು ತಂದು ಇಟ್ಟ ಜರ್ಕರ್ ನೀ ಪಗಡಿ ಆಟದೊಳಗೆ ಗೆದ್ದೆ ಅಂದ್ರ ನೀ ಎಷ್ಟು ಸೋತದಿಲ್ಲ ಆಸ್ತಿ ಅಂತಸ್ತ ವಸ್ತ್ರ ವೈಢೂರ್ಯ ಎಲ್ಲಾ ನಿನಗ ವಾಪಸ್ ಕೊಡ್ತಾನಂದ ಯಾರ ದುರ್ಯೋಧನ ಅವಾಗ ಧರ್ಮರಾಜ ಅಂದ ಎಲ್ಲಾರೇ ಇಟ್ಟು ಸೋತಾನೆಯೋ ದುರ್ಯೋಧನ ಹಿಂದೇನು ಇನ್ನ ಏನೋ ಬಾಕಿ ಉಳಿದಿಲ್ಲ ಏನೈತಿ ಅದನ್ನೊಂದು ಹೆಸರು ಹೇಳ ಅದನ್ನ ತಂದು ಹಸ್ತ ನಂದ ಇದು ಯಾವ ಮಾತಿಗೆ ಹೇಳಕತ್ತೀವಪ್ಪ ಅಂದ್ರೆ ಮೌಲ ಕಾಕ ನನ್ನ ಮೆಟ್ಟಿಗೆ ಹಸ್ತನಂದಲ್ಲ ಆ ಮಾತಿಗೆ ಉದಾಹರಣೆ ಕೊಡ್ಲಕತ್ತೀನ್ರಿ ಇದನ್ನ ಯಾವಾಗ ದುರ್ಯೋಧನ ಹೇಳ್ತಾನ ಎಲ್ಲ ಕಳ್ಕೊಂಡನ ಅಂತ ಹೇಳ್ತಿ ನಿನ್ನ ಮನ್ಯಾಗ ಬೆಲೆ ಬಾಳು ನಿನ್ನ ಹ್ಯಾಂಡ್ತಿರ್ತಾಳ ದ್ರೌಪದ ಆಕೆನ ತಂದ ಹಚ್ಚು ಪಗಡಿ ಆಟದೊಳಗ ಅಂದ ಅವ ಹೇಳ್ದ ಇವ್ ಓದಿಗೆಸಿಂದ ಮಾಡ್ಕೊಂಡ ಹೆಣ್ತೀನ ಅವನ ಮಾತು ಕೇಳಿ ಪಗಡಿ ಆಡ್ದೊಳಗೆ ಇಟ್ಟು ಸೋತ ಮಾಡ್ಕೊಂಡ ಹೆಣ್ತೀನ ಇಟ್ಟು ಸೋಲತಿ ಅಂದ್ರ ಮೌಲ ಕಾಕ ನೀ ಹೆಂಗ ನನ್ನ ಮೆಟ್ಟಿಗೆ ಹಸ್ತೀವೋ ಅಯ್ಯಪ್ಪ ಇಂದ ಯಾರ ಕೈಯಾಗರೆ ಕೊಟ್ಟಕೇಸಿಂದ ಅದ ಏನತ್ತಾರಲ್ಲ ಇದು ಹೆಂಗಾಗ್ತದ್ರಿ ನಮ್ಮ ಮೌಲ ಕಾಕ ಮಾಡೋದಗದ ಹೆಂಗ ಹೆಣ್ತಿ ಮನ್ಯಾಗ ಗಂಡ ಮಸುತ್ಯಾಗ ಮಕ್ಕಳಾಗಂದ್ರ ಆಗ್ತಾವ ಹೆಂಗ್ರಿ ಹಿಂಗಾಗ್ತದ್ರಿ ಇದ್ದಗದಲ್ಲ ಕೆಲಸ ಆಗಂಗಿಲ್ಲ ಹಂಗೆಪ್ಪ ನೀ ಮಾಡು ಮಾತಾಡಿದ್ರು ಆಧಾರ್ ಹಚ್ಚಿಕೊಡು ನನಗ ಇಲ್ಲೇ ನಿನ್ನ ಮೆಟ್ಟಿಗೆ ಹಚ್ಚೇನಿ ಇಂಥ ಜಾಗನ್ಯಾಗ ನಾ ಗಂಡ ಕೂತ್ಕೊಂಡಿನ ಮೆಟ್ಟಿಗೆ ಹಚ್ಚೇನಿ ಅಂತ ಹೇಳು ನೀ ಯಾವ ಲೆಕ್ಕ ಹಿಡ್ಕೊಂಡು ಬರ್ತಿ ಇಲ್ಲಿ ಕಮ್ಮಿ ಆಗಿದೆ ಅಂತ ನಾ ಹೇಳ್ಕೊತ ಬರ್ತಾನ
ಅದಕ್ಕೆ ಎಲ್ಲಾರು ಮಲ್ಲಯ್ಯಗೆ ಹೋಗ್ತಾರತ್ತ, ಎಲ್ಲಾರು ಪಾಪ ಪರಿವಾರ ಮಾಡ್ಕೋತಾರು. ನಿಮ್ಮ ಹೆಣ್ಣ ದೇವ್ರು ಯಾವ ಮಾಡಿಲ್ಲ ಆತಾರ. ಮಲ್ಲಯ್ಯಗೆ ಹೋಗ್ತಾರೋ, ಮಲ್ಲಯ್ಯ ಹೋಗಿ ಪಾಪ ಪರಿಹಾರ ಮಾಡ್ಕೋತಾರೋ. ನನ್ನ ಮಲ್ಲಯ್ಯ ದೊಡ್ಡವ ಜಗತ್ತಿನೊಳಗತಿ ಆ ಮೌಲಕಕ್ಕ. ಮಲ್ಲಯ್ಯ ದೊಡ್ಡವ ಅಲ್ಲ, ನಿನಗಾದ್ರೆ ಇನ್ನ ಮಲು ತಿಳಿದಿಲ್ಲ. ಹೆಂಗ ವರ್ಷಕ್ಕೊಮ್ಮೆ ದೇಸಾನ ದೇಸಾನ ಭಕ್ತರ ಎಲ್ಲಾರ ಹೋಗ್ತಾರ ಶ್ರೀಶೈಲಕ್ಕ. ಮಲ್ಲಯ್ಯಗ ತೇಳೆ ಹೋಗ್ತಾರ ಖರೆ, ಹೋದವ್ರೆಲ್ಲ ಮಲ್ಲಿನಾಥನ ದರ್ಶನ ಕೊಡಂಗಿಲ್ಲ, ಮಲ್ಲಿನಾಥಗ ಭೇಟಿ ಆಗಂಗಿಲ್ಲ. ಹೋದ ತಕ್ಷಣ ತಾವು ವರ್ಷನ ವರ್ಷ ಗಂಟ್ಲೆ ಮಾಡಿರುವಂತ ಪಾಪ ತೊಳಿಬೇಕಾದ್ರ ಮೊದಲು ನಾನು ಪಾತಾಳ ಗಂಗಿಗೆ ಹೋಗ್ಬೇಕ. ಮೊದಲು ನನ್ನ ತ್ಯಾಕ ಟಿಕೆಟ್ ಬುಕ್ ಆಗ್ಬೇಕ ಅಂತ ಮುಂದೆ ಎಂಟ್ರಿ ರೀ ಮಲ್ಲಯ್ಯಗೆ. ಹಿಂದಿಗಡೆ ಮಲ್ಲಯ್ಯ ನಮ್ಮ ಉತ್ಮೂಣ ಹೆಂಗ್ ಕೂತ ನೋಡ್ಲೆ, ಮನ್ಯಾಗ ಮುತ್ತೆ ಸತ್ತಂಗ ಹಿಂಡಲ್ಗಜಿ ಅದನ್ನ ಕೈದಿ ತಂದಂಗ ಆಗ್ಯದ ಹಿಡ್ಕೊಂಡ. ಹಂಗ ಪ್ರಥಮದೊಳಗ 84 ಲಕ್ಷ ಜೀವರಾಶಿ ಇದೆಲ್ಲ ಪಾಪ ತೊಳೆಕಿನ ನನಗ ಹಂಗ ಹಂತಕಿ ಅಂತ ಹಂತಕಿ ತ್ಯಾಕ ಉದ್ಧಾರ ಆಗ್ಯ ನಿಮ್ಮ ಚಂದ್ರ ಮಾವನ ಶ್ರಾಪ ಹತ್ತಿದಕ್ಕಾಗಿ. ಯಾವಾಗ ಕುಷ್ಠರೋಗ ಹತ್ತಿ ನೆಳತ್ತಿದ್ದ ಸಂಬಂಧ? ಯಾಕಂದ್ರ ಚಂದ್ರ ಮಗ 27 ಮಂದಿ ಹೆಂಡ್ರ. ಯಾರ ಮಕ್ಕಳ ಅವ್ರ? ಅವ ದಕ್ಷಾಬ್ರಾಹ್ಮಣ ಮಕ್ಕಳ. ಯುತ್ತೂರ್ನ ಕೊಟ್ಟ ಲಗ್ನ ಮಾಡಿದ್ದ ಚಂದ್ರ ಮಗ. 27 ಮಂದಿನ 27 ಮಂದಿನ ಕೊಟ್ಟ ಲಗ್ನ ಮಾಡಿದಾಗ ಚಂದ್ರಾಮನಲ್ಲಿ ಅಹಂಕಾರ ಬಂದಿತ್ತು. ಏನತ್ತ ಬರೇ ಹೆಣ ಸಣ್ಣಕ್ಕಿ ಮೇಲೆ ಅಟ್ಟ ಮಾಯ ಇದ್ದ ಮೋಹಿತಿದ್ದ. ಯಾವಕ್ಕಿ ಇಪ್ಪ ಯಾರ ಆಕಿನ? ರೋಹಿಣಿ. ರೋಹಿಣಿ ರೋಹಿಣಿ ಮೇಲೆ ಮಾಳ ಮಾಯ ಇದ್ದ. ಉಳ್ದವ್ರನ್ನ 26 ಮಂದಿ ಹೆಣ್ಮಕ್ಳು ಅಪ್ಪನ ಮುಂದೆ ಕಾಗಾಳಿ ಹೇಳ್ತಾರ. ಏನತ್ತ ಯಪ್ಪ ನಮ್ಮನ್ನ ಎಲ್ಲಾರನು ಕೊಟ್ಟ ಚಂದ್ರಾಮಗ ಲಗ್ನ ಮಾಡಿದ್ಯಪ್ಪ, ಆಕಿಗೊಂದು ಬೇರೆ ಇರ್ತಾನೋ, ನಮಗಟ್ಟ ಭೇದ ಭಾವ ಮಾಡ್ಲಕತ್ತೇನಪ್ಪ, ಬಂದವ ನಮ್ಮ ನನ್ನ ಗಂಡಗ ತಾಕೀತ ಮಾಡ್ಯಪ್ಪ ಅಂತೇಳಿ ಎಲ್ಲ ಹೆಣ್ಮಕ್ಳು ಹೋಗಿ ಕೇಳ್ಕೊತಾರ ಅಪ್ಪಗ. ಒಂದು ಸಲ ಹೇಳ್ದ, ಎರಡು ಸಲ ಹೇಳ್ದ, ಮೂರು ಸಲ ಹೇಳ್ದ, ಕೇಳಿಲ್ಲ ಚಂದ್ರಾಮ. ಕೇಳಿಲ್ಲ. ಕೇಳಲಕ್ಕಾಗಿ ಹೇಳ್ತಾನೆ, ಏ ಚಂದ್ರ ನಿನ್ನ ಕಳಿ ಮೇಲೆ ನಿನಗೆ ಇಷ್ಟೊಂದು ಸೊಕ್ಕ ಬಂದದೇನೋ, ನಿನ್ನ ಸೌಂದರ್ಯ ಮೇಲೆ ನಿನಗೆ ಇಷ್ಟೊಂದು ಅಹಂಕಾರ ಬಂದತ್ತಂದ್ರ ಮಗನ, ನಿನ್ನ ಶರೀರ ಎಲ್ಲ ಕುಷ್ಠರೋಗ ಹತ್ಲಿ ಹೋಗತ್ತೇಳಿ ಶ್ರಾಪ ಕೊಟ್ಟ ಬಿಟ್ಟ. ಯಾರು ಕೊಟ್ಟ? ಯಾವ ಮಾವಾದಂತವ ದಕ್ಷಾಬ್ರಹ್ಮ ಶ್ರಾಪ ಕೊಟ್ಟಾಗ ಓಡಿ ಹೋಗಿ ಪರಮಾತ್ಮನ ಎದುರಿಗೆ ನಿತ್ತ ನಿನ್ನ ಚಂದ್ರ. ಏನತ್ತಾನ ಮಾವ ಶ್ರಾಪ ಕೊಟ್ಟನ ಶರೀರ ಎಲ್ಲ ಕುಷ್ಠರೋಗ ಹತ್ಲಿ ಅಂತೇಳಿ ಕುಷ್ಠರೋಗ ಹತ್ತಿಯದನ ಹೆಂಗ ಮಾಡ್ಲಿ ಅಂದ. ಮುತ್ತೇನ ಬಡಿಗೆ ಬಿರಿಸಿಲ್ಲ, ಆಯಿ ತಿನಿಸಿರುವಂತ ಖಾನ ಬಿರುಸದ. ಬಡಿಗೆ ಬಿರಿಸಿಲ್ಲ, ಖಾನ ಬಿರುಸದ ಅನಂತ್ಲೆ ಈ ಕೈ ಎತ್ತದ ನಾಯಿ ಬಾವ್ಕೊತತಿ ಅಂದ್ರೆ ಸಣ್ಣ ಮಾತನ. ಹಂಗ ಅದಕ್ಕೆಪ್ಪ ವಿಷಯ ಎಲ್ಲಿ ಬಿಟ್ಟಿದ್ದೆ? ಆಯಿ ಮುತ್ತೇನ ಸುದ್ದಿ ಹೋತ್ ನೋಡಿ ದಗದ ಮಾತ್ರ. ಅವ್ ನಮ್ ಕಾಕ ಹೇಳ್ತಾನ ಮುತ್ತೇನ ಬಡಿಗೆನ ಬಿರುಸದ ಅಂತೇಳಿ. ಹಂಗೇನ್ ಇರಂಗಿಲ್ರಿ, ಆಯಿ ಮುತ್ತೇನ ಸುದ್ದಿ ನಿಮಗೆ ಗೊತ್ತಿಲ್ಲ. ಇದನ್ನ ಮೊದಲು ಮುಗಿಸೋನು, ಹಿಂದಾಗಡೆ ಸುಮ್ಮ ಒಂದ್ ಜಲಕ ಕೊಟ್ಟ ಮುಗಿಸ್ಬಿಡನು. ಯಾವ ಚಂದ್ರಮ ಪರಮಾತ್ಮನ ಕೂತ ತಪ್ಪಾಗ ಇದಾಗ ಅವಾಗ ಹೇಳ್ತಾನ ಪರಮಾತ್ಮ. ಏನತ್ತ ಎಲ್ಲಾರ ಪಾಪ ತೊಳೆಕಿನೇ ಗಂಗಾ. ಗಂಗಾ ಆಕಿನ ಕೂತಾಳ ನನ್ನ ಜಡಿಯಾಗ, ನೀ ಬಂದ ಆಕಿ ಮಗಲಾಗ ಕೂತಿ ಅಂದ್ರ ಆಕಿ ನೀರ ನಿನ್ನ ನೆತ್ತಿ ಮ್ಯಾಗ ಬಿದ್ರ ನಿನ್ನ ಸಂಧಾನ ಸಂಧ್ಯೆಲ್ಲ ಬಂದಿರುವಂತ ಕುಷ್ಠ ರೋಗ ತೊಳಿತೈತಿ. ಓ ಚಂದ್ರ ಕುಂದ್ರಾಕಿ ಮಗಲಾಗ ಅಂದಾಗ ಬಂದ ಪರಮಾತ್ಮನ ಸಯ್ಯದ ತಲೆ ಒಳಗ ಸೈಡಕ ಕೂತ ಗಂಗಾನ ನೀರು ಯಾವಾಗ ಚಂದ್ರನ ತಲೆ ಮ್ಯಾಗ ಬೀಳತ್ತು ನೋಡೆ, ಕುಷ್ಠ ರೋಗ ತೊಳೆದ ಅವಾಗ ಸುದ್ದಾದ ನಿನ್ನ ಚಂದ್ರಾಮ. ಅಂತವನಂತವ ಪಾಪ ತೊಳೆಕಿನ ಇನ್ನು ಮೂಲಕಕ್ಕ ನಿಂದಾದ್ರೂ ಪಾಪ ತೊಳೆದ ನನ್ನ ಕೈಯಾಗ. ಇದು ನೀ ಕೇಳಿರುವಂತ ವಿಷಯ ಸುದ್ದಿ ಆತು. ಇನ್ನು ಮುತ್ತಾನ ಸುದ್ದಿ ಬಂದದ್ರಿ, ನಮ್ಮ ಕಾಕ ಯಾಕೋ ಎಬ್ಬಿಸಿಬಿಟ್ಟು ನೋಡಿದೆ ನಾ ಊರು ಬಿಸಿಲಾಗ. ಹಾ ಬಡಿಗೆ ನೀಟೈತಿ ಅನ್ಕೋತಿ, ಅದ ಕಾಕ ಯಾಕೋ ಗುರಾಶಿ ನೋಡತ್ತೆ ನನ್ನ ಏನು ಬಾಯಿ ನಾನು ಸುತ್ತ ಬಂದಿರ್ತಿ. ಅದಕ್ಕೆ ಇರ್ಲಿ, ಅದು ಮುತ್ಯ ಭಾಳ ನೀಟನು ಲೆಕ್ಕ ನಡೆದದ್ರಿ ನಮ್ಮ ಅಣ್ಣಂದ. ಸುಮ್ ಒಂದು ಮಾತು ನೆನಪಾಗ್ಯದರಿ, ಇದು ನಿಜ ಜೀವನದೊಳಗೆ ನಡೆದಿರುವಂತ ಘಟನಾ. ಯಾಕಂದ್ರ ಮುತ್ಯ ಭಾಳ ನೀಟತ್ ಅಣ್ಣ ಹೇಳ್ದ, ನಮ್ಮ ಅಣ್ಣ ಮನ್ಯಾಗ ಒಂದು ತಗದಾಗಿತ್ರಿಪ್ಪ. ಏನ 3 ಅಂಕಣ ಮನಿ ಅದರಿ ನನ್ನ ಮನಿ. ಒಳಗಿನ ಮನ್ಯಾಗ ಆಯಿ ಕೂತಿತ್ತು, ಹೊರಗಿನ ಕೋಲೆದಾಗ ಮುತ್ಯ ಕೂತಿದ್ದ. ಇವ್ ಎಡತ್ರ ನಡಬಾರಕ ನಾವು ಕೂತಿದ್ದೀವ್ರಿಯಪ್ಪ. ಸಿಜನದಾಗ ನನಗೊಳೆ ಸಡುವಾಗಿತ್ತಲ್ರಿ ಅವಾಗ ಕುಂಡ್ರಲಕ್ಕ ನಾವು ಕೂತಿದ್ದೀವಿ. ಮತ್ತ ನಮ್ಮ ಕಾಕನಂತವ್ರ ಅನ್ನವ್ರು ನನಗೂ ರಗಡ್ ಹಾಡ್ಕಿಗೆ ಹೋದಲ್ಲಿ ಮುತ್ಯಗಳು ಭಾಳ ನೀಟ, ಮುತ್ಯ ಭಾಳ ನೀಟ. ಮತ್ ನಿಮ್ಗೆ ಅವ ಒಂದು ಮಾತು ಹೇಳೇನ್ರಿ, ನಿಮ್ಗೇನು ಸಂಬಂಧ ಇಲ್ಲ, ಅವಂಗ ನನಗೆ ಅಟ್ಟ ಸಂಬಂಧ ಐತ್ರಿ. ಮಸಿಮಿನಾಳ ಮುತ್ಯಾಗ ನನಗ ಮುತ್ಯ ಭಾಳ ನೀಟ ಅಂದ ತಕ್ಷಣ ಅಲ್ಲಿ ಒಂದು ದಗದಾತ್ರಿಯಪ್ಪ. ಯಾಕಂದ್ರ ಸದ್ದ ಕಣ್ ನನಗದ ದೃಷ್ಟಾಂತ ಸಿಕ್ಕಂಗಾಯ್ತು. ಒಳಗಿನ ಕೋಲೆದಾಗ ಆಯಿ ಕೂತಿತ್ತು, ಹೊರಗಿನ ಕೋಲೆದಾಗ ಮುತ್ಯ ಕೂತಿದ್ದ. ನಟ್ಟ ನಡ ಬರಕ್ ನಾ ಕೂತೀನಿ, ಈ ಆಯಿದ ಒಂದು ದಗದ ಬೇರೆ ಇತ್ತು, ಮುತ್ಯಾನ ಒಂದು ಸಿಗ್ನಲ್ ಬೇರೆ ಇತ್ತರಿಪ್ಪ. ಇವು ಸಿಗ್ನಲ್ ನಡೀತಿದ್ದು ಇವು ಹೆಂಗ್ರಿ? ಹೆಂಗ ಒಳಗ್ ಕೂತ್ಕೊಂಡು ಆಯಿಗೋಣ ಹೆಂಗ ಮಾಡ್ತಿದ್ದೀಪ್ಪ ಅಂದ್ರೆ ಹೆಂಗ
ಹಿಂಗ ಗೋಣ ಹಾಕ್ತಿತ್ತು. ಮುತ್ಯಾಂದು ಅಯ್ಯ ಮುತ್ಯಾನೇಟ ಮುತ್ಯಾನೇಟ ಅಂತ ಹೇಳ್ತಿದ್ರಲ್ರಿ, ಎಲ್ಲ ಬಗೆ ಹರ್ದೈತ್ ನನ್ನ ರಾಗದ. ಅದಕ್ಕ ಅವಾಗ ನಾ ಸುಮ್ಕೊಂಡ್ರಿಲ್ಲಪ್ಪ, ನಾನಿ ಆಯಿ ನಿಂದ್ರೆ ಗೋಣ ಹಿಂಗ ಮಾಡ್ತದ, ಮುತ್ತೆ ಅಂದ್ರೆ ಹಿಂಗ್ ಮಾಡ್ಲಾತೈತಿ, ಏನಿದ್ರು ಸಿಗ್ನಲ್ ಅನ್ನೆ. ಅವಾಗ ಹಾಯ್ ಅಂದ್ಳು, ಮುದೋಡೆ ಹರಿ ಇದ್ದಾಗ ಬಾಳ ಜಿಗದಾಡಿತ್ತು, ಈಗ ಬಾರ ನೋಡ್ತೀನಿ ಅತ್ತನು ವಾಲ್ ಹತ್ತೈತಿ ನೋಡ್ತಂಗಿ. ನನ್ನ ಶಾಂತಿನ ಮುಗದತ್ತೈತಿ, ನನ್ನ ಶಾಂತಿ ಮುಗದತ್ತಿ, ನಾ ವಾಲ್ ಹತ್ತನ ತಾದ ಹತ್ತೈತಿ ಪಾನಿ ನೋಡ್ತನತ್ತ ಅತ್ತನು. ಅದಕ್ಕೆ ಅವ್ ಏನ್ ಹೆಂಗ್ ಸಿಗ್ನಲ್ ಮಾಡ್ತಾವ್ರ ಲೆಕ್ಕ, ಹಂಗ ಕರೆ ಕರಿನದವ್ರು ಆಟಕ ಮಾಡ್ತಾವ. ಅದಕ್ಕೆ ಆಯ್ ಮುತ್ತೇನ ಸಿಗ್ನಲ್ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ, ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ, ಅಂತರಂಗದ ಗಂಡನ ಗೊಳ್ಳ ಕಟ್ಟೇನ. ಶಾಂತಿ ಸೋದರ ಮಾವನ ಶಾಂತಿ ಸೋದರ ಮಾವನ ಸಂಗ ಬೇಟೇನ, ಅಂತರಂಗದ ಗಂಡನ ಗುಳ್ಳ ಕಟ್ಟಿನ. ಅಂದೇ ವಾಡಿಯಲ್ಲಿ ಅಂಕುರಾಗಿ ನಾಟೇನ, ಮತಿಗೆ ಹೆಟ್ಟೇನ, ನಾಂಬು ಮಂದ ಮತಿಗೆ ಹೆಟ್ಟೇನ, ಕಂದ ಕಾಸಿಮನ ನಣಕ ಹಣಿಯ ಎಟ್ಟೇನ, ಕಂದ ಕಾಸಿಮನ ನಣಕ ಹಣಿಯ ಎಟ್ಟೇನ, ಅಂತರಂಗದ ಗಂಡನ ಗುಳ್ಳ ಕಟ್ಟೇನ. ಆಹಾಚ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ, ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ, ಅಂತರಂಗದ ಗಂಡನ ಗುಳ್ಳ ಕಟ್ಟೇನ. ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ, ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ, ಅಂತರಂಗದ ಗಂಡನ ಗುಳ್ಳ ಕಟ್ಟೇನಾ.